ಮಹಾಗಣಪತಿಯ ಬಗ್ಗೆ ಒಂದು ಕಿರಿಕಿರಿ ಉಂಟಾಗಿದೆಯಂತೆ. ಅಲ್ಲಿನ ಜನ ಇದ್ರ ಬಗ್ಗೆ ಕೆಲವೊಂದಿಷ್ಟು ಪರ ವಿರುದ್ಧದ ಮಾತುಗಳನ್ನ ಆಡ್ತಾ ಇತ್ತು. ಇದೀಗ ಅದನ್ನ ಕೈ ಬಿಡುವಂತೆ ಜನ ಮನವಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರೋಗ್ರಾಮ್ನ ಕೈ ಬಿಡಬೇಕಾ ಅಥವಾ ಅಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲ ಅಂದ್ರೆ ವಿರೋಧ ಮಾಡ್ತಾ ಇರುವಂತಹ ಜನ ಏನು ಬೇಡಿಕೆ ಇಟ್ಕೊಂಡಿದ್ದಾರೆ ಅದನ್ನ ಕೈ ಬಿಡಬೇಕಾ, ಏನ್ ಹೇಳ್ತಾರೆ ಇಲ್ಲೊಬ್ರು ಮುಖಂಡರಿದ್ದಾರೆ ನೋಡೋಣ. ಇದಲ್ಲಪ್ಪ ಅಲ್ಲ ಸಾ, ಹಿಂದೂ ಗಣಪತಿಯ ವಿರೋಧಿಗಳಲ್ಲ ನಾವು. ಹಿಂದೂ ಗಣಪತಿನ ಸುಮಾರು ವರ್ಷಗಳಿಂದ ಅಲ್ಲಿ ನಾನು ಕೆಲಸ ಮಾಡಿ ಅದ್ರ ಬಗ್ಗೆ ಪಟ್ಟು ಬಂದವನು ನಾನು. ಈ ದಿನ ಏನಾಗಿದೆ ಅಂದರೆ ಅಲ್ಲಿ ಒಂದು ಕೆಲವೇ ಒಬ್ಬ ವ್ಯಕ್ತಿಯಿಂದ ಹಿಂದೂ ಗಣಪತಿ ಇಟ್ಕೊಂಬಾರ್ದು, ಯಾಕಂದ್ರೆ ಭಾಳ ಶ್ರಮ ಪಟ್ಟಿದ್ವಿ ಆ ಗಣಪತಿ ಇರ್ಬೇಕಂತ. ಇಲ್ಲಿ ಕೆಲವು ಅದನ್ನು ಸಂಘ ನಾವೇನಾದ್ರು ಸ್ವಲ್ಪ ಜೋರ ಮಾತಾಡಿದರೆ ಅಲ್ಲಿಂದ ಕೇರ್ಲೆಸ್ ಮಾತು ಅವ್ರು ಬಿಡಿಸಲ್ಲ. ಕೇರ್ಲೆಸ್ ನಮಗೆ ಏನು ಮಾಡಿದೆ ಏನು ಬಿಟ್ಟು ಯಾವುದು ನಮಗೆ ಗಣನಿತ್ತ ಅನ್ನೋಂಗೆ ಹಂಗೆ ನೋಟ್ಲು ಮಾಡ್ತಾರೆ. ಇದು ಇದರಲ್ಲ ಈಗ ಬದ್ರಿನಾಥ್ ಅಂತ ಅವರು ಮಾರ್ಗದರ್ಶಕ ಅಂತ. ಮಾರ್ಗದರ್ಶಕರು ಯಾರಿಗೆ ಕೊಡ್ತಾರೆ? ವಿ ಎಚ್ ಕುನು, ಆರ್ ಎಸ್ ಎಸ್ಸು, ಭಜರಂಗದಳ ಅವರು ಮಾರ್ಗದರ್ಶನ ಕೊಟ್ಟು ಅದಕ್ಕೊಂದು ಕಮಿಟಿ ಮಾಡ್ತಾರೆ. ಒಂದು ಉಸ್ತುವಾರಿ ಸಮಿತಿ ಕಮಿಟಿ ಮಾಡಿ ಅದಕ್ಕೊಬ್ಬ ಅಧ್ಯಕ್ಷ ಅದಕ್ಕೊಬ್ಬ ಡೈರೆಕ್ಟರ್ ಮಾಡೋ ಅವತ್ತಿನ ಯೋಜನೆ ಮಾಡ್ತಾರೆ. ಅಷ್ಟು ಜನ ಇದ್ದಾಗ ನಾವು ಸಹಕಾರ್ಯಶಿ ಮಾಡಿದ್ರು. ನನಗೆ ನಾನು 2019 ಎರಡು ವರ್ಷ ನಾನು ಸಹಕಾರ್ಯಶಿ ಆಗಿದ್ದೆ ಉತ್ಸವ ಕಮಿಟಿಗೆ. ಅದರ ಬಗ್ಗೆ ನಾವು ದುರ್ಗದ ಲೈಟಿಂಗ್ ಸಾಕೋದಾಗಲಿ, ಹೂವಿದ ಅಲಂಕಾರ ಆಗಲಿ ನಾವು ಜವಾಬ್ದಾರಿ ತಾ ಇದ್ದೆ. ಆಮೇಲೆ ಡಿ ಜೆದು ಸೆಟ್ಅಪ್ ಮಾಡೋದಾಗಲಿ ಅದಕ್ಕೆ ಎಲ್ಲ ಜವಾಬ್ದಾರಿ ಕೊಟ್ಟು ನಾವು ಸರಾಗೆ ನಡ್ಕೊಂಬರ್ತಿದ್ವಿ. ಕೆಲವು ಮುಂದಿನ ದಿನಗಳಲ್ಲಿ ನಮಗೊಂದು ಏನಾದ್ರು ಅವಕಾಶ ಕೊಡ್ಬೇಕು, ಮತ್ತೆ ಮುಂದೆ ಉನ್ನತ ಮಟ್ಟ ಕೊಡ್ಬೇಕಲ್ಲ ಪದವಿಗೆ, ಯಾಕೆ ಹಿಂದುಳಿದ್ರು ಯಾರು ಆಗ್ಬಾರ್ದು ಆಯ್ತು ಗಣಪತಿಯಲ್ಲಿ.